ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮಗೆ ಬಟ್ಟೆಯ ಸಹಾಯದಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ. ಈ ತಂತ್ರವನ್ನು ನೀವು ಮಾಡುವುದರಿಂದ ಯಾವುದೇ ಸ್ತ್ರೀ ಅಥವಾ ಪುರುಷ ಅಥವಾ ಯಾರನ್ನು ಬೇಕಾದರೂ ಕೂಡ ನಿಮ್ಮ ವಶ ಮಾಡಿಕೊಳ್ಳಬಹುದು. ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಈ ತಂತ್ರವನ್ನು ಮಾಡುವುದಕ್ಕೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರು ಬಳಸಿರುವಂತಹ ಬಟ್ಟೆಯನ್ನು ನೀವು ಈ ತಂತ್ರಕ್ಕೆ ಬಳಸಬೇಕಾಗುತ್ತದೆ. ಮೊದಲಿಗೆ ನೀವು ನಿಮ್ಮ ಪ್ರೇಮಿಯ ಬಟ್ಟೆಯನ್ನು ನಿಮ್ಮ ಕೈಮುಷ್ಟಿಯಲ್ಲಿ ಹಿಡಿದುಕೊಂಡು ನಾವು ಹೇಳಿರುವ ಈ ಒಂದು ಮಂತ್ರವನ್ನು ನೀವು ಪಠಿಸಬೇಕು ವೀಕ್ಷಕರೇ. ಆ ವಶೀಕರಣ ಮಂತ್ರ ಯಾವುದು ಎಂದರೆ, ಓಂ ಶುಕ್ರಾಯ ವಲ್ಲಭಾಯ ಸರ್ವವಶ್ಯಂ ಕಾರ್ಯ ಸ್ವೀಕಾರ ಕುರು ಸ್ವಾಹ. ಈ ಒಂದು ಮಂತ್ರವನ್ನು ನೀವು 251 ಬಾರಿ ಪಠಿಸಬೇಕು ವೀಕ್ಷಕರೇ. ಈ ಮಂತ್ರವನ್ನು ನೀವು ಪಠಿಸಬೇಕಾದರೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿಯೇ ನೆನಪಿಸಿಕೊಳ್ಳಬೇಕು, ಹಾಗೂ ಅವರು ಸಂಪೂರ್ಣವಾಗಿ ನಿಮ್ಮ ವಶವಾಗಲಿ ಎಂಬ ಸಂಕಲ್ಪವನ್ನು ಮಾಡಬೇಕು. ಮಂತ್ರವನ್ನು ಪಠಿಸಿದ ಬಳಿಕ ನೀವು ನಿಮ್ಮ ಮುಷ್ಟಿಯಲ್ಲಿದ್ದ ಬಟ್ಟೆಯನ್ನು ಕೆಳಗಿಟ್ಟು ಆ ಬಟ್ಟೆಯನ್ನು ನೀರಿನ ಒಳಗಡೆ ಅಜ್ಜಬೇಕು. ಬಟ್ಟೆಯನ್ನು ನೀರಿನ ಒಳಗಡೆ ಅಜ್ಜಿದ ಬಳಿಕ ನಾವು ಹೇಳಿಕೊಟ್ಟ ಮಂತ್ರವನ್ನು ಮತ್ತೊಮ್ಮೆ 251 ಬಾರಿ ಪಠಿಸಬೇಕು ವೀಕ್ಷಕರೇ. ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಕೇವಲ 12 ಗಂಟೆಯ ಒಳಗಾಗಿ ನಿಮ್ಮ ವಶವಾಗಿರುತ್ತಾರೆ. ದಯವಿಟ್ಟು ಈ ವಿಡಿಯೋವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ, ಒಳ್ಳೆಯದಕ್ಕೆ ಬಳಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.